ಸದರ್ಗಾ ಪಟ್ಟಣದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ವೈದ್ಯಾಧಿಕಾರಿಗಳು ಇಲ್ಲದಿರುವುದನ್ನು ಖಂಡಿಸಿ ಸಂಜಯ್ ಕಾಂಬ್ಳೆ ಇವರ ಉಪವಾಸ ಸತ್ಯಾಗ್ರಹ ಎರಡನೇ ದಿನಕ್ಕೆ ಮುಂದುವರೆದಿದೆ. ಸದಲ್ಗಾ ಪಟ್ಟಣದ ಸಂಜೀವ್ ಕಾಂಬ್ಳೆ ಇವರ ಉಪವಾಸ ಸತ್ಯಾಗ್ರಹ ಎರಡನೇ ದಿನಕ್ಕೆ ಮುಂದುವರೆದಿದೆ. ಸದಲ್ಗಾ ಪಟ್ಟಣದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕಳೆದ ಸುಮಾರು 12 ವರ್ಷದಿಂದ ಖಾಯಂ ವೈದ್ಯಾಧಿಕಾರಿಗಳು ಇಲ್ಲದಿರುವುದನ್ನು ಖಂಡಿಸಿ ಹಲವಾರು ಸಂಘ ಸಂಸ್ಥೆಗಳು, ಸಮಾಜ ಸೇವಕರು, ಮಾಹಿತಿ ಹಕ್ಕು ಕಾರ್ಯಕರ್ತರು ಹಲವಾರು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅರ್ಜಿ ಸಲ್ಲಿಸಿದರು. 12 ವರ್ಷದಿಂದ ಸದಲ್ಗಾ ಪಟ್ಟಣದಲ್ಲಿ ಒಬ್ಬ ಖಾಯಂ ವೈದ್ಯಾಧಿಕಾರಿಗಳ ನೇಮಕ ಇರುವುದಿಲ್ಲ. ಅದನ್ನು ಖಂಡಿಸಿ ಸಂಜೀವ್ ಕಾಂಬ್ಳೆ ಇವರು ಉಪವಾಸ ಸತ್ಯಾಗ್ರಹ ಮಾಡಲು ನಿರ್ಧಾರ ಮಾಡಿ ತಮ್ಮ ಹೋರಾಟಗಾರರ ಜೊತೆ ದಿನಾಂಕ 15/12/2020 ಮುಂಜಾನೆ ಸದಲ್ಗಾ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮುಂದೆ ಸ್ಟೇಜ್ ಹಾಕಿ ಉಪಸ್ಥಿತ ಡಾಕ್ಟರ್ ಶ್ರದ್ಧಾನಂದ ಸ್ವಾಮೀಜಿಯವರ ಹಸ್ತದಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಫೋಟೋ ಪೂಜೆ ಮಾಡಿ ಉಪವಾಸ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡಲಾಯಿತು. ಶ್ರದ್ಧಾನಂದ ಮಹಾಸ್ವಾಮೀಜಿಗಳು ಮಾತನಾಡಿ, ಸದಲ್ಗಾ ಪಟ್ಟಣದ ಜನರು ಸಹನಶೀಲತೆಯನ್ನು ಹೊಂದಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸಹನಶೀಲತೆಯ ದುರುಪಯೋಗ ಪಡೆದುಕೊಳ್ಳಬೇಡಿ, ಆದಷ್ಟು ಬೇಗನೆ ಸಂಜೀವ್ ಕಾಂಬ್ಳೆ ಇವರ ಸತ್ಯಾಗ್ರಹಕ್ಕೆ ಸಹಕರಿಸಬೇಕೆಂದು ತಿಳಿಸಿದರು. ಈ ಸಮಯದಲ್ಲಿ ಅತಿಕ್ರಾಂತ್ ಪಾಟೀಲ್, ಡಾಕ್ಟರ್ ಪಿಎಂ ಭೋಜೆ, ಅಜರುದ್ದೀನ್ ಶೇಖ್ ಜಿ ಸೇರಿದಂತೆ ಹಲವಾರು ಗಣ್ಯರು ಮಾತನಾಡಿದರು. ನಮ್ಮ ಮಿತ್ರರಾದ ಸಂಜೀವ್ ಕಾಂಬ್ಳೆ ಮತ್ತು ಶಶಿಕಾಂತ್ ಅವರು ಒಂದು ನೇತೃತ್ವ ವಹಿಸಿಕೊಂಡಿದ್ದರು. ಏನಂದ್ರೆ ಇತ್ತು, ಸದಲ್ಗಾದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಒಬ್ಬರು ಪರ್ಮನೆಂಟ್ ಡಾಕ್ಟರ್ ಆಗಬೇಕು, ಬರಬೇಕಿಲ್ಲಿ, ಮತ್ತು ಅವರು ಕಾರ್ಯ ನಡೆಸಬೇಕಂತ ಈ ಬೇಡಿಕೆ ನನಗನ್ಸಿದ್ರೆ ಲಾಸ್ಟ್ 4-5 ವರ್ಷದಿಂದ ಸಂಘರ್ಷಮಯದಲ್ಲಿ ಹೊಂಟೈತೆ. ಒಂದು ಸಣ್ಣದೊಂದು ಸಿಚುವೇಶನ್ ಹೇಳ್ತೇನೆ ನಿಮಗೆ ಸ್ವಾಮೀಜಿಯವರಿಗೆ. ಸದ್ಯದಲ್ಲಿ ನಾವು ಕೋವಿಡ್ ಒಂದು ಪೆಂಡಮಿಕ್ ಏನು ಸಿಚುವೇಶನ್ ಬಂತು, ಇದು ಬರೇ ನಮ್ಗಂತಲ್ಲ, ಇದು ಪೂರ್ತಿ ವಿಶ್ವಕ್ಕೆ ಬಂದಿರೋದು ಒಂದು ಪೆಂಡಮಿಕ್ ಅಂತ. ಇಂಥ ಸಿಚುವೇಶನ್ ದಲ್ಲಿ ಎಲ್ಲಾ ದೇವಾಲಯಗಳು, ಎಲ್ಲಾ ಚರ್ಚ್ಗಳು, ಎಲ್ಲಾ ಮಸೀದಿಗಳು, ಎಲ್ಲಾ ತರದ ಮಂದಿರಗಳು, ಎಲ್ಲಾ ದೇವಾಲಯಗಳು ಎಲ್ಲ ಬಂದಿತ್ತು. ಅವಾಗ ನಾವು ನೋಡೋದು ಡಾಕ್ಟರ್ಗಳನ್ನೇ ನಾವು ದೇವರಂತ ಅನಿಸ್ತಿತ್ತು. ಅಂತ ಪರಿಸ್ಥಿತಿಯಲ್ಲಿ ಸದಲ್ಗಾದಲ್ಲಿದ್ದ ದೇವಾಲಯದಲ್ಲೇ ನಮ್ದು ದೇವರಿರ್ಲಿಲ್ಲ. ನಾವು ಅದಕ್ಕೆ ಸಂಘರ್ಷ ಮಾಡಿದ್ವಿ. ನಾವು ಇಲ್ಲಿ ಸ್ಥಳೀಯ ಶಾಸಕರಿಗಾಗಲಿ ಅಥವಾ ಸ್ಥಳೀಯ ನಮ್ಮ ಸಂಸದರಿಗಾಗಲಿ ಈ ಮಾತನ್ನು ಮುಟ್ಟಿಸೋಕೆ ಪ್ರಯತ್ನ ಮಾಡ್ತಿದ್ದೀವಿ. ಏನಪ್ಪ ಅಂತಂದ್ರೆ, ಕೋವಿಡ್ ಅಂತ ಸಿಚುವೇಶನ್ ದಲ್ಲಿಯೂ ಸದಲ್ಗಾದಲ್ಲಿ ಡಾಕ್ಟರ್ ಇರಲಿಲ್ಲ ಅಂದ್ರೆ ಇದಕ್ಕಿಂತ ಅನ್ಫಾರ್ಚುನೇಟ್ ವಿಷಯ ನಮ್ಮ ಊರಿಗೆ ಯಾವುದು ಇರಲಿಲ್ಲ. ಪರಿಸ್ಥಿತಿ ಹಿಂಗೂ ಬಂತ್ರೆ ರಾತ್ರಿ 12 ಗಂಟೆಗೆ ಇಲ್ಲಿ ಬರೋರು ಯಾರು, ಏನ್ ಆರ್ಥಿಕ ಪರಿಸ್ಥಿತಿ ಇದ್ದಿನವ್ರು ಬರಂಗಿಲ್ಲ. ಎಲ್ಲಾರ್ದು ಆರ್ಥಿಕ ಪರಿಸ್ಥಿತಿ ಕಮ್ಮಿ ಇದ್ದಾರೆ. ದಿನಕೂಲಿಗೆ ಹೋಗೋರು ಜನರು ಬರ್ತಾರೆ ಇಲ್ಲಿ. ಅವ್ರ ಪರಿಸ್ಥಿತಿ ಒಂದ್ ದಿವಸ ಕೆಲ್ಸಕ್ಕೆ ಹೋಗಲಾದ್ರೆ ಮರನೇ ದಿವಸ ಅವ್ರದ್ದು ಮನೆಯಾಗಿನ ಪರಿಸ್ಥಿತಿ ಇನ್ನೂ ಬಿಕ್ಕಟ್ಟಾಗ್ತದೆ. ಅವ್ರಿಗೇನ ಹೆಲ್ತ್ ಪ್ರಾಬ್ಲಮ್ ಅಂತ ಅವ್ರು ಮೊದಲು ಬರೋದು ಇದೇ ದೇವಾಲಯಕ್ಕೆ. ಮತ್ತೆ ಇಲ್ಲ ಡಾಕ್ಟರ್ ಇಲ್ಲ ಅಂದ್ರೆ ಈ ಹಾಸ್ಪಿಟಲ್ ತಗೊಂಡು ಏನ್ ಮಾಡೋದ್ರಿ ನಾವಿಲ್ಲಿ? ಇದು ಬಹಳ ಇಂಪಾರ್ಟೆಂಟ್ ಮುದ್ದೆ ಐತ್ರಿ. ಇದನ್ನ ಆರೋಗ್ಯ ಇಲಾಖೆ ಆಗ್ಲಿ, ಸ್ಥಳೀಯ ಶಾಸಕರಾಗ್ಲಿ, ಸಂಸದರಾಗ್ಲಿ ಇದ್ರ ಮೇಲೆ ಅಗದಿ ಇಂಪಾರ್ಟೆಂಟ್ ಆಗಿ ಇದ್ರ ಮೇಲೆ ಗಮನ ಹರಿಸ್ಬೇಕ್ರಿ. ಈ ಪ್ರಾಥಮಿಕ ಆರೋಗ್ಯ ಅಂದ್ರ ಸದನದಲ್ಲಿ ಪ್ರಾರಂಭ ಆದಾಗ ದೇಸಾಯರ ಮನೆಯಲ್ಲಿ ಇತ್ತು ಪ್ಯಾಟೆ. ಅಲ್ಲಿ ವನ್ಕೋದ್ರೆ ಅಂತ ಹೇಳ್ತಕ್ಕಂತ ವೈದ್ಯಾಧಿಕಾರಿ ಬಂದಿದ್ರು. ಅವರು ಕಾಯಂ ಸ್ವರೂಪಿ ವೈದ್ಯರು. ಅಂದ್ರೆ ಪ್ರಾರಂಭದಿಂದ ಈ ಆರೋಗ್ಯ ಕೇಂದ್ರ ಕಾಯಂ ಸ್ವರೂಪಿ ವೈದ್ಯರನ್ನು ಪಡ್ಕೊಂಡದ. ಅದು MBBS ವೈದ್ಯರನ್ನು ಪಡ್ಕೊಂಡಿರ್ತಕ್ಕಂತ ಇದು ಕೇಂದ್ರ. ಆದ್ರೆ ಇತ್ತೀಚಿನಾಗಿ ಏನಾಯ್ತಪ್ಪ ಅಂತಂದ್ರೆ, ಈ ಆರೋಗ್ಯ ಇಲ್ಲಿದ್ದಾಗ ಸಹ ವಾಲಿಯವ್ರಿಗಿಂತ ಮೊದಲು 3 ಜನ ಸೆಂಕ್ಷನ್ ಕೊಟ್ಟಿದ್ವಿ ವೈದ್ಯರ. 3 ಜನ ಕಾಯಂ ಸ್ವರೂಪಿ ಮತ್ತು ಇಲ್ಲೇ ರಹವಾಸಿ ಇರ್ತಕ್ಕಂತ ಒಂದು ಆದೇಶ ಇತ್ತು. ಅದು ಒಂದು ಒಬ್ಬರು MBBS, BAMS, BHMS ಅನ್ ನೋಡಿದ್ದೀನಿ. ಅದನ್ನ ಬಹಳ ಹಿಂದಿನ ಇತಿಹಾಸ ಇದು. ಆದ್ರೆ ಕ್ರಮೇಣ ಬರಬಾರದು ಅಂತ ನಡುವ ಇದು ಸಮುದಾಯ ಆರೋಗ್ಯ ಕೇಂದ್ರ ಆಯ್ತು. ಅದು ಸಹ ಉಲ್ಲೇಖ ಜನರಿಗೆ ಎಲ್ಲರೂ ಗುರ್ತೈತಿ ಹೊರ. ಅದು ಆರೋಗ್ಯ ಸಮುದಾಯ ಆರೋಗ್ಯ ಕೇಂದ್ರ ಅದು ನಿಪ್ಪನಿಪ್ಟ ಆಯ್ತು. 2ನೇ ಸಲ ಸ್ಯಾಂಕ್ಷನ್ ಆಯ್ತು ಸದಲ. ಇದು ಎಷ್ಟು ಮಂದಿ ಗೊತ್ತಿಲ್ಲ ಗೊತ್ತಿಲ್ಲ ನನಗ. ಅದು ಸಹ ಎಕ್ಸಂಬಾಕ್ ಶಿಫ್ಟ್ ಆಯ್ತು ನೋಡ್ರಿ. ಎಷ್ಟು ದುರ್ದೈವ ನಮ್ಮ ಯುವಕರಲ್ಲಿ ಈ ಜಾಗೃತಿ ಯಾಕೆ ಬರಲಿಲ್ಲ ಅಂತ ನನಗೆ ಅವಾಗ ಅನಿಸಂತ. ಅವನ್ನೆಲ್ಲ ನಾನು ತಾಲೂಕಾ ವೈದ್ಯಾಧಿಕಾರಿಗೆ ಭೇಟಿಯಾಗಿ ಹೇಳಿದ್ದೆ, ಸರ್ ಸದಲ ಇರತಕ್ಕಂಥ ಸಮುದಾಯಕ್ಕೆ ಯಾಕೆ ತೆಗಿತೀರಿ, ಇಲ್ಲ ಅದಪ್ಪ ನಮ್ ಕಾಯಿಲ್ಲಪ್ಪ ಅಂತಂದ್ರು. ನಾವು ಅಲ್ಲೇ ಕೊಂಡ್ಬಿಟ್ಟು ಯಾಕೆ ಸರ್ವಿಸ್ ಕಿತ್ತಿನ ಈಗಾಗೋದ್ರಿಂದ ಸರ್ವಿಸ್ ಕಿದ್ದಾಗ ಕೆಲವು ಪಂಪ್ಗಳು ಕಿತ್ತಾಕ್ತಾರೆ, ಎಲ್ಲ ನಿಮಗೂ ಗೊತ್ತಾಗ್ತಾನೆ ಅಂತಾರದ. ಈಗಿದ್ದಂತ ಕೇಂದ್ರ ಮುಂದ ಕಾಯಂ ಸ್ವರೂಪಿ ಇರತಕ್ಕಂತ ವೈದ್ಯರನ್ನು ಸಹ ಶಿಫ್ಟ್ ಮಾಡಿದ್ರು.
ಅರೆಕಾಲಿಕ ಮತ್ತು ತಾತ್ಕಾಲಿಕವಾಗಿರ್ತ ವೈದ್ಯರನ್ನ ಹಾಕ್ತಿರ್ತಕ್ಕ ಪ್ರಸಂಗ ಬಂದ ಸವಾಲ. ಈಗ ನೋಡಿದ್ರ ಸದನ ಪುರಸಭೆ ಆಗ್ಯದ, 25,000 ಮೇಲ್ಪಟ್ಟ ಜನಸಂಖ್ಯೆ ಐತಿ. ಮೊನ್ನೆ ಹೋದಾಗ ಈ ನಮ್ಮ ಆರೋಗ್ಯ ಕಾರ್ಡ್ ತೆಗೆಸಲ್ವಾಯ್ತು, ಆಯುಷ್ಮಾನ್ ಆಯುಷ್ಮಾನ್ ಆರೋಗ್ಯ ಅಂದ್ರೆ ಕಾರ್ಡ್ ತೆಗೆಸಲ್ವಾಗಿ ನಾ ಇಲ್ಲಿ ಬಂದಾಗ ಕೆಲವು ಜನ ಬಂದಿದ್ರು, ಅವ್ರು ಕೇಳಿದೆ. ಅವಾಗ ಇಲ್ಲಿ ಅವ್ರದ್ದಂತ ಸಿಬ್ಬಂದಿ ಅವ್ರಿಗೆ ಹೇಳಿದ್ರು, ಎಕ್ಸಾಮಕ್ಕೆ ಹೋಗ್ಬೇಕ್ರೆ ಎಕ್ಸಾಮ ತಪ್ಪಬೇಕಂತ ಹೇಳಿದ್ರು. ಇಲ್ಲಿಂದ ಎಕ್ಸಾಮ್ ಬ್ಯಾಕ 10 ರೂಪಾಯಿ, ಬರುವಾಗ 10 ರೂಪಾಯಿ ತೆಗೆದುಕೊಂಡು ಅಲ್ಲಿ ನಂಬರ್ ಹಚ್ಚಿ ಸಂಗೀತ ತೆಗಿಬೇಕು ಕಾರ್ಡ್, ಅದು ಸದನದಲ್ಲಿ ಇತ್ತು, ಅದು ಹೋಯ್ತು. ಇದು ಜಾಗೃತ ಆಗ್ತಿರ್ತಕ್ಕಂಥದ್ದು ನಮ್ಮಲ್ಲಿ ಆಗಲೇ ಇಲ್ಲ, ಇದು ಎಂದೂ ಆಗಬೇಕಾಗಿತ್ತು. ಯಾಕಪ್ಪ ಅಂತಂದ್ರೆ ಸದಲ್ಗ ಸುಮಾರು 25,000 ರಿಂದ 30,000 ಜನಸಂಖ್ಯೆ ಉಳ್ತಕ್ಕಂಥ ಒಂದು ಸದಲ್ಗ ಒಂದು ಇತಿಹಾಸ ಇರ್ತಕ್ಕಂಥ ಊರಿದ. ಅದರ ದುರ್ದೈವ ಏನಪ್ಪ ಅಂತಂದ್ರೆ ಶಾಶ್ವತವಾಗಿರ್ತಕ್ಕಂಥ ವೈದ್ಯರು ಇಲ್ಲ. ನಾವು ಸಹ ಬಹಳಷ್ಟು ಬಾರಿ THO ಆಗಿರ್ಬೋದು DHO ಆಗಿರ್ಬೋದು ನಾವು ಮನವಿಯನ್ನ ಕೊಟ್ಟಿದ್ದೀವಿ, ಹೌದಾ? ಅದೇ ರೀತಿ ನೇರವಾಗಿಯೂ ಸಹ ನಾವು ಜಿಲ್ಲಾಧಿಕಾರಿಗೂ ಭೇಟಿ ಆದ್ರೂ ಸಹ ಈ ಕಡೆ ಕ್ಯಾರಿ ಅಂತ ಇಲ್ಲ. ಇದನ್ನೆಲ್ಲ ನಾವು ನೋಡಿದ್ರೆ ನಮ್ಮೂರಲ್ಲಿರ್ತಕ್ಕಂಥ ಎಲ್ಲಾ ಸಂಘ ಸಂಸ್ಥೆಗಳು ಸಾಕಷ್ಟು ಸಾರಿ ಇದಕ್ಕೆ ಏನ್ ಮಾಡಿದಾರಪ್ಪ ಅಂತಂದ್ರೆ ಪ್ರಯತ್ನ ಪಟ್ಟಿದ್ದಾರೆ. ಅದ್ರ ಜೊತೆಗೆ ಇಲ್ಲಿವರೆಗೆ ಯಾವುದೇ ರೀತಿ ಇರ್ತಕ್ಕಂಥ ಪರಿಹಾರ ಆಗಿಲ್ಲ. ಇದರಿಂದ ನಮ್ಗೆ ಯಾವ ರೀತಿ ಸಮಸ್ಯೆ ಆಗ್ತದಪ್ಪ ಅಂತಂದ್ರೆ ನೋಡ್ರಿ, ನಮ್ಮ ಯುವಕರಿಗೆ ಸೊ ಇವತ್ತು ನಾವು ಆರ್ಮಿಯಲ್ಲಿ ಆಗಿರ್ಬೋದು ಸೆಲೆಕ್ಷನ್ ಆಗ್ತಕ್ಕಂಥ ಸಂದರ್ಭದಲ್ಲಿ ನಾವು ಬಹಳ ಹತ್ತಿರದ ನನ್ನ ಕಂಡಿ, ನಾನು ಮೆಡಿಕಲ್ ಸರ್ಟಿಫಿಕೇಟ್ ತಕ್ಕೋಬೇಕಾದ್ರೆ ಇಲ್ಲಿ ನಮ್ಮ ಮೆಡಿಕಲ್ ಸರ್ಟಿಫಿಕೇಟ್ ತಕ್ಕೋಕ್ಕೂ ನಮ್ಗೆ ಆಗ್ತಾ ಇಲ್ಲ, ಬಹಳ ದುರ್ದೈವ ಇದು. ಅದ್ರ ಜೊತೆಗೆ ಈಗ ನೀವು ನೋಡಿದ್ರೆ ಕಬ್ಬು ಕಟಾವು ಮಾಡ್ತಕ್ಕಂಥ ಜನರು ಸೊ ಇಲ್ಲಿ ಬಂದಿದ್ದಾರೆ, ಅದ ಅವ್ರಿಗೇನಪ್ಪ ಅಂತಂದ್ರೆ ನಮ್ಮ ಊರಿನ ಒಂದು ಸಂಜೀವನ ಅಂತ ನಾವು ಕರಿತೀವಿ ಏನಪ್ಪ ಸರ್ಕಾರಿ ಆಸ್ಪತ್ರೆಯನ್ನ. ಆದ್ರೆ ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ಶಾಶ್ವತವಾಗಿರ್ತಕ್ಕಂಥ ವೈದ್ಯರಿಲ್ಲ. ಈಗಾಗಲೇ ಅಲ್ಲಿ ಕಾರ್ಯವನ್ನ ನಿರ್ವಹಿಸ್ತಕ್ಕಂಥ ಸಾಕಷ್ಟು ವೈದ್ಯರು ಇದ್ದಾರೆ. ಯಾರಪ್ಪ ಅಂತಂದ್ರೆ ಶಾಶ್ವತವಾಗಿರ್ತಕ್ಕಂಥ ವೈದ್ಯರಿಲ್ಲ, ನರ್ಸ್ ಆಗಿರು ಎಲ್ಲರದ ಅವ್ರ ಶ್ರಮ ಮೀರಿ ಕಾರ್ಯವನ್ನು ನಡೆದು ನಿಜವಾಗ್ಲೂ ನಾವು ಅಭಿನಂದನೆ ಸಲ್ಲಿಸಬೇಕು. ಯಾಕಪ್ಪ ಅಂತಂದ್ರೆ ಅವ್ರ ಕಾರ್ಯ ನಿಜವಾಗ್ಲೂ ಶ್ಲಾಘನೀಯ. ಆದ್ರೆ ನಮ್ಮ ಉದ್ದೇಶ ಏನಪ್ಪಾ ಅಂತಂದ್ರೆ ಈ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ಖಾಯಂ ಶಾಶ್ವತವಾಗಿರ್ತಕ್ಕಂಥ ವೈದ್ಯರು ಬರಬೇಕು. ಯಾಕಪ್ಪ ಇಲ್ಲೇ ಸಣ್ಣ ಸಣ್ಣ ಹಳ್ಳಿಗಳು ಅದಾವ, ಬೇಡಿಕೆಯಲ್ಲಿ ಏನದಪ್ಪ ಅಂತಂದ್ರೆ ಶಾಶ್ವತವಾಗಿರ್ತಕ್ಕಂಥ ವೈದ್ಯರು ಇದಾರೆ, ಅದೇ ರೀತಿ ಎಕ್ಸಾಮ್ದಲ್ಲಿ ಶಾಶ್ವತವಾಗಿರ್ತಕ್ಕಂಥ ವೈದ್ಯರು ಇದಾರೆ. ಆದ್ರೆ ನಮ್ಮ ಸದನದಲ್ಲಿ ಹಾಕಿಲ್ಲ. ನಾ ಯಾಕಪ್ಪ ಅಂತಂದ್ರೆ ನಾವೆಲ್ಲರೂ ಸಹ ಬಹಳ ತಾಳ್ಮೆಯನ್ನ ನಾವು ಈಗ ತಾಳ್ಮೆಯನ್ನು ಇರೋದ್ರಿಂದ ಈ ರೀತಿ ಆಗ್ತದೆ ಅನ್ನೋ ನನಗೆ ಅನಿಸ್ತದೆ. ಅದಕ್ಕಾಗಿ ನಮ್ಮ ಊರಿನ ಸಮಾಜ ಸೇವಕರಾಗಿರ್ತಕ್ಕಂಥ ಸಂಜೀವನ ಕಂಬಳಿಯವರು ನಮ್ಗೆ ಹೇಳಿದ್ರು ಏನಿಲ್ಲ, ಈ ಎಲ್ಲರೂ ನೋಡಿದ್ರ ಸಾಕಷ್ಟು ಜನ ಯಾಕಪ್ಪ ಅಂತಂದ್ರೆ ಕೈಲಾಶರ್ ಆಗಿರ್ಬೋದು ಸಾಕಷ್ಟು ಬಾರಿ ನಮ್ಮ ಊರಿನಲ್ಲಿರ್ತಕ್ಕಂಥ ಎಲ್ಲಾ ಸಂಘ ಸಂಸ್ಥೆಗಳಾಗಿರ್ಬೋದು, ಕರ್ನಾಟಕ ರಕ್ಷಣಾ ವೇದಿಕೆ ಆಗಿರ್ಬೋದು, ಅದೇ ರೀತಿ ನಮ್ಮ ಡಾಕ್ಟರ್ APJ ಅಬ್ದುಲ್ ಕಲಾಂ ಸಂಘ ಆಗಿರ್ಬೋದು, ಇನ್ನಿತರ ಎಲ್ಲಾ ಸಂಘ ಸಂಸ್ಥೆಗಳು, ಸಮಾಜ ಸೇವಕರು, ಸೊ ಎಲ್ಲರೂ ಸಹ ಏನಪ್ಪ ಅಂತಂದ್ರೆ ಬಹಳಷ್ಟು ಪ್ರಯತ್ನ ಬಿಟ್ಟಿದ್ದಾರೆ. ಹೌದಾ, ಆದ್ರೂ ಸಹ ಇಲ್ಲಿವರೆಗೆ ಅದಕ್ಕೆ ಏನಾಗಿಲ್ಲಪ್ಪ ಅಂತಂದ್ರೆ ತಕ್ಷಣ ಸ್ಪಂದನೆ ಸಿಕ್ಕಿಲ್ಲ. ನಮ್ಮ ಬೇಡಿಕೆ ಏನಪ್ಪಾ ಅಂತಂದ್ರೆ ಇಲ್ಲಿ THO ಆಗಿರ್ಬೋದು DHO ಆಗಿರ್ಬೋದು ಈ ನಮ್ಮ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಹಾಗೂ ಮಾನ್ಯ ಕರ್ನಾಟಕ ಸರ್ಕಾರದ ಸಚಿವರು ಇದಕ್ಕೆ ತತ್ಕ್ಷಣ ಸ್ಪಂದನೆ ನೀಡಿ ತತ್ಕ್ಷಣ ನಮ್ಮೂರಿಗೆ ಶಾಶ್ವತವಾಗಿರ್ತಕ್ಕಂಥ ವೈದ್ಯರನ್ನು ಕೊಡಲೇಬೇಕಂತಕ್ಕಂಥವನ್ನ ಏನ್ ಮಾಡ್ತೀವಿ ಆಗ್ರಹವನ್ನ ಮಾಡ್ತೀವಿ. ಕೊಡ್ಲಿಲ್ಲಪ್ಪ ಅಂತಂದ್ರೆ ಈಗಾಗಲೇ ನಾವು ಹೇಳಿದೀವಿ, ಸ್ವಾಮೀಜಿಯವರು ಹೇಳಿದಾರೆ, ನಮ್ಮ ತಾಳ್ಮೆಯನ್ನು ಏನ್ ಮಾಡಬೇಡಿ, ಅವಿಸ್ಸಾತ್ಮಕವಾಗಿ ನಾವೇನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ ಈ ಒಂದು ಸತ್ಯಾಗ್ರಹವನ್ನು ಮಾಡ್ತಾ ಇದೀವಿ. ದಯವಿಟ್ಟು ನಿಮ್ಮಲ್ಲಿ ನಾವು ವಿನಂತಿಯನ್ನು ಮಾಡ್ಕೋತೀವಿ, ನಾವು ಸರ್ಕಾರದಲ್ಲಿ ಮಾನ್ಯ ಜಿಲ್ಲಾಧಿಕಾರಿ ಆಗಿರ್ಬೋದು, ಈ ಭಾಗದ ಎಲ್ಲಾ ಜನಪ್ರತಿನಿಧಿಗಳಾಗಿರ್ಬೋದು, ಈ ಭಾಗದ ಎಲ್ಲರಿಗೂ ಸಹ ಮತ್ತೊಮ್ಮೆ ಮಗದೊಮ್ಮೆ ದಯವಿಟ್ಟು ನಾವು ವಿನಂತಿ ಪೂರ್ವಕವಾಗಿ ಕೇಳ್ಕೋತೀವಿ, ನಮ್ಮ ಊರಿಗೆ ಶಾಶ್ವತವಾಗಿರ್ತಕ್ಕಂಥ ವೈದ್ಯರನ್ನು ಕೊಡಿ. ಎಲ್ಲಿವರೆಗೆ ನಮ್ಮ ವೈದ್ಯರನ್ನ ಕೊಡಲ್ಲ ಅಲ್ಲಿವರೆಗೆ ನಮ್ಮ ಉಪವಾಸ ಸತ್ಯಾಗ್ರಹ ಇರುತ್ತದೆ ಅಂತಕ್ಕಂಥ ಮಾತನ್ನ ಹೇಳ್ತಾ. ನಂತರ ಮಧ್ಯಾಹ್ನ THO ವಿಠಲ್ ಸಿಂಧೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಭೇಟಿ ನೀಡಿ ಉಪವಾಸ ಸತ್ಯಾಗ್ರಹ ಕೈಬಿಡಲು ಭರವಸೆ ನೀಡಿದರು. ಬೇಡಿಕೆಗಳು ನ್ಯಾಯಸಮ್ಮತವಾಗಿದ್ದಾವೆ, ಅದರ ಬಗ್ಗೆ ಏನು ನಮ್ಗೆ ಅಭ್ಯಂತರ ಇಲ್ಲ. ಆದರೆ ಸರ್ಕಾರದಲ್ಲಿ ಕೊರತೆ ಒಪ್ಕೋತೀವಿ. ಮೊದಲ ಹಿಂದೆ ಏನಾಯಿತು ಅಂತಕ್ಕಂಥ ಈಗ ಮುಂದೆ ಆಗುದಿಲ್ಲ, ಈಗ ನಮ್ಮ ಮುಂದೆ ಏನು ಮಾಡಬೇಕು ಅಂತಕ್ಕಂಥದ್ದು ವಿಚಾರ ಮಾಡಬೇಕಾಗಿದೆ. ಇಲ್ಲಿ ಸುಮಾರಾಗಿ ನಾನು ನೋಡ್ತಾ ಇದ್ದಾಗ 10 ವರ್ಷಗಳಿಂದ ವೈದ್ಯಾಧಿಕಾರಿಗಳು ಇಲ್ಲ, ಅದನ್ನು ಒಪ್ಕೋತೀವಿ. ರೋಗಿ ಇಲ್ಲ ಅಂತಲೂ ಹೇಳಂಗಿಲ್ಲ, ನಾನು ಖಂಡಿತ ಒಪ್ಕೋತೀನಿ. ಆದರೆ ಪರಿಸ್ಥಿತಿ ಏನಾಗಿತ್ತಪ್ಪ ಅಂತಂದ್ರೆ ವೈದ್ಯಾಧಿಕಾರಿಗಳು ಅದು MBBS ಇಷ್ಟೊಳಗೆ ಏನ್ ಬರ್ತದಪ್ಪ ಅಂತ ನಮ್ಮ ಇತಿಹಾಸದಲ್ಲಿ ಬಂದ್ಮೇಲೆ ವೈದ್ಯಾಧಿಕಾರಿಗಳು ಬರಲಿಲ್ಲ. ಇದೆ ಮುಂದೆ MBBS ವೈದ್ಯಾಧಿಕಾರಿಗಳು ಬರಲಿಕ್ಕೆ ಪರಿಸ್ಥಿತಿಗಳು ಅನೇಕ ಕಾರಣಗಳಿರ್ತವೆ. ಆನಂತರ ಮಿಡ್ಲಲ್ಲಿ ಸರ್ಕಾರ ಒಂದು ನಿಯಮ ಏನ್ ಮಾಡ್ತೀಪ್ಪ ಅಂತಂದ್ರೆ ಆಯುಷ್ ವೈದ್ಯಾಧಿಕಾರಿ ತುಮಕೂರು ಅಂತ ಹೇಳಿದ್ರು. ಅವಾಗ ಸುಮಾರು ನನ್ನ ಒಂದು ಈ ಕೋಣೆಯಲ್ಲಿ 23 ವರ್ಷದಲ್ಲಿ 14 ಜನ ಆಯುಷ್ ವೈದ್ಯಾಧಿಕಾರಿ ಇದ್ದಾರೆ.
ಈ ಮತ್ತೆ ಎಂ ಬಿ ಬಿ ಎಸ್ ಮತ್ತೆ ಕಮ್ಮಿ ಆದ್ರು ಮೊನ್ನೆ ಪೋಸ್ಟ್ ಗ್ರಾಜುಯೇಟ್ಸ್ ಹೋದ್ರು ಈಗ ಉಳಿತಕ್ಕಂಥವ್ರು ಮೂರು ಮಂದಿ ನನಗೆ ಹೌದ ಪರಿಸ್ಥಿತಿ ಅಂದರೆ ನಿಮಗೆ ಹೇಗೆ ನಿಮ್ಮ ಒಂದು ಊರಿದೆ ಎಲ್ಲ ಊರಲ್ಲಿ ನನಗೆ ಅದೇ ಪರಿಸ್ಥಿತಿ ಇದೆ ನೀವು ಇವತ್ತು ನನಗೆ ಇವತ್ತು ಹಾಕ್ತೀವಿ ಪ್ರತಿಯೊಂದು ಊರದಲ್ಲಿ ನಾನು ಬಿಡೋದಿಲ್ಲ ನಾನು ಹೊರಗೆ ಬಿಡೋದು ನಾನು ಪ್ರತಿಯೊಬ್ಬರು ಸಮಾಧಾನ ಮಾಡ್ತಕ್ಕಂಥ ವ್ಯವಸ್ಥೆ ಹಾಕಿದ್ದು ಈಗ ಒಂದು ಕರಗಾಮದಾಗಾಯಿತು ಒಂದು ಕೆರೂರಾಗಾಯಿತು ರೈತ ಸಂಘದವ್ರು ಹಾಕಿದ್ರು ಇದನ್ನು ನಾನು ನಿಮ್ಮ ತೊಂದರೆ ಇಲ್ಲ ಅಂತಲೂ ಹೇಳ್ತಾ ಇಲ್ಲ ಆದರೆ ನಾನು ನಿಮಗೆ ಇದಕ್ಕೆ ಪರಿಹಾರ ಆಗಬೇಕಾಗಿತ್ತಪ್ಪ ಅಂದ್ರೆ ಮುಖ್ಯವಾಗಿ ಇಲ್ಲಿ ವೈದ್ಯಾಧಿಕಾರಿ ಬೇಕು ಅದಕ್ಕೆ ಒಪ್ಕೋತೀನಿ ಇದಕ್ಕೆ ನಿಟ್ಟಿನಲ್ಲಿ ನನಗೆ ನಾನು ಪ್ರಯತ್ನ ಮಾಡಿದೆ ಆ್ಯಕ್ಚುಲಿ ಇದು ಮುಂಚಿತ ಬರುವುದಿಲ್ಲ ಒಬ್ಬರು ಲೇಡಿ ಡಾಕ್ಟರ್ ಬಂದಿದ್ದೆ ನನಗೆ ಭೇಟಿಯಾಗಿ ಅವರಿಗೆ ಒಂದು ತಿಂಗಳ ಹಿಂದೆ ಭಾಳ ಕನ್ವಿನ್ಸ್ ಮಾಡಿದೆ ನಾನು ಬಂದ್ರಿ ಇಲ್ಲಿ ಎಂ ಬಿ ಬಿ ಎಸ್ ನಿಮ್ಗೆ ಎಲ್ಲ ಸವಲತ್ತು ಕೊಡ್ತು ಬರ್ರಿ ಎಲ್ಲಾನು ಕೊಡ್ತು ಅಂತ ಹೃದಯವಶಾತ್ ಬರಲಿಲ್ಲ ಅವ್ರು ಬಂದು ಅವ್ರು ನಷ್ಟ ಬಿಡ್ರಿ ನಾನು ಹೋಗ್ಕೊಂಡು ಅದೇ ಊರು ಅವರು ನಿಮ್ಗೆ ಎಲ್ಲ ಊರ ಮುಂದೆ ಎಲ್ಲ ಲೀಡರ್ಸ್ ತೊಗೊಂಡ್ಬರ್ತೀನಿ ಭೇಟಿ ಮಾಡಿಸ್ತೀನಿ ಅವರೆಲ್ಲ ಸಹಕಾರ ಕೊಡ್ತು ಅಂತಂದ್ರು ಈಗ ಬರ ಮುಂದೆ ಅದೇ ಮಾತಾಡ್ಕೊಂಡು ಅಂತ ಸೊ ಅವರಿಗೆಲ್ಲ ಭಾಳ ಅವ್ರು 15 ಅಪಾಯಿಂಟ್ಮೆಂಟು ಬಂದು ಮಾಡಿಸ್ತೀನಿ ಅಂದರೆ ಬೇರೆ ಕಡೆ ಕೊಡಿಸ್ತಕ್ಕಂಥ ಅವ್ರು ಮತ್ತೆ ಅವ್ರ ಹೆಣ್ಮಕ್ಳು ಲೇಡಿ ಡಾಕ್ಟ್ರು ಇಲ್ಲರಿ ನನಗೆ ಬಿಟ್ಟರು ಕಡೆಗೆ ಅದೊಂದರಕ್ಕಿಂತ ಉಪ ಆಗ್ತೈತಿ ತಿಳ್ಕೊಂಡು ಕೊನೆಗೆ ನಸಲಾಪುರ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ಕೊಂಡಿರ್ತ ಅವರು ಈಗ ಇನ್ನೂ ಕೂಡ ನಾನು ನಿಮ್ಮಲ್ಲಿ ನಿಮ್ಮ ಬೇಡಿಕೆಗಳು ಅತ್ಯಂತ ಅದಾವ ಅತಿಕ್ರಂತ ಸರಿಗೆ ಹೇಳ್ಬೋದು ನಾನು ಹೇಳ್ತಕ್ಕಂಥದ್ದು ಈ ತಾತ್ಪೂರ್ತಿಕವಾಗಿ ನಿಮ್ಮ ಬೇಡಿಕೆಗಳ ಅನುಕೂಲವಾಗಿ ನಾವು ಸಹ ಡಿಸ್ಕಷನ್ ಮಾಡಿದ ಮೇಲೆ ಗೇಚೂರ್ ಮಾಡ್ಕೊಂಡಿದ್ದೀವಿ ಈಗ ನಾವು ಒಂದು ಏನು ಮಾಡ್ತೀವಿ ಪಟ್ಟಣ ಕಡೆಯಲ್ಲಿ ಪ್ರಾಥಮಿಕ ಆರೋಗ್ಯ ಅಂತಕ್ಕಂಥ ಒಂದು ತಾತ್ಕಾಲಿಕ ವಿಧಾನಗಳು ಮೊದಲು ತಾತ್ಕಾಲಿಕ ಪರಿಹಾರ ಹೇಳ್ತೀನಿ ಅನ್ನೋದು ಪರ್ಮನೆಂಟು ಬರ್ತೀವಿ ತಾತ್ಕಾಲಿಕ ಪರಿಹಾರ ಅಂತಂದ್ರೆ ಅಲ್ಲಿರ್ತಕ್ಕಂಥ ಒಂದು ಮೂರು ದಿನ ಇಲ್ಲಿ ಮೂರು ದಿನ ಆಲ್ಟರ್ನೇಟ್ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡೋಣ ಒಂದೇ ಯಾಕಂದ್ರೆ ಅವ್ರು ಸರ್ ಹೇಳ್ತಾರೆ ನಮ್ಮ ಸರ್ಕಾರಿ ನಿಯಮಗಳು ಏನದಪ್ಪ ಅಂತಂದ್ರೆ ಅವು ನಮ್ಮ ಹೇಳಬೇಕಂದ್ರೆ ಕೃಷಿ ನೋಡೋಕ್ಕಿಂತ ನಮ್ಮ ಜಾಸ್ತಿನೇ ಬೇರೆ ಕೆಲಸ ಇರ್ತದೆ ಒಪ್ಕೋತೀವಿ ನಾವು ಏನು ಮಾಡೋಕೆ ಯಾಕಂದ್ರೆ ಸಮಾಜ ಹಂಗೈತಿ ಅವತ್ತಿನ ಬೇಡಿಕೆಗಳು ಹಂಗೆ ಬರ್ತಾವೆ ಅದನ್ನ ಕೆಲಸ ಮಾಡ್ಬೇಕಾದ್ರೆ ಸರ್ಕಾರದ ಈ ನಿಯಮಗಳನ್ನು ನಾವು ಪಾಲನೆ ಮಾಡ್ಕೋಬೇಕಾಗ್ತದೆ ಯಾಕೆ ನಾವು ಹೋಗೋಕೆ ಮಿಲನಾಗಿಲ್ಲ ಪ್ರತಿಯೊಂದು ಹಂತದಲ್ಲೇ ರಾಷ್ಟ್ರೀಯ ಕಾರ್ಯಕ್ರಮ ಅನುಷ್ಠಾನ ತರಬೇಕಾಗುತ್ತೆ ಸೊ ಅದಕ್ಕೆ ಅವ್ರನ್ನ ಸದ್ಯಕ್ಕೆ ಅಂಕರ್ ಸರ್ ನಾವೇನು ಮಾಡ್ತೀವಿ ಅಂತ ನಾನು ಸರ್ ವಿಚಾರ ಮಾಡಿಕೊಂಡು ಪಟ್ಟಣ ಕುರಿತ ಪ್ರಾಥಮಿಕ ವೈದ್ಯಾಧಿಕಾರಿ ಅಲ್ಲಿ ಜನರು ಮೊದಲು ಕನ್ವಿನ್ಸ್ ಮಾಡಬೇಕಾಗಿತ್ತು ನಾವು ನಾಳೆ ಅದನ್ನೇ ಹೇಳ್ತೇವೆ ಸರ್ ಮತ್ತೆ ನಾಳೆ ಕೊಡುತ್ತೆ ಆ ಜನರಿಗೆ ಆದರೆ ಸಂಜೀವ್ ಕಾಂಬ್ಳೆ ಹಾಗೂ ಹೋರಾಟಗಾರರು ಅಧಿಕಾರಿಗಳ ಭರವಸೆಗೆ ತಲೆಬಾಗದೆ ನಮಗೆ ಖಾಯಂ ವೈದ್ಯಾಧಿಕಾರಿಗಳು ಬರುವವರೆಗೆ ಈ ಹೋರಾಟ ನಿಲ್ಲಿಸಲು ಸಾಧ್ಯವಿಲ್ಲ ಎಂದು ಸ್ಪಷ್ಟ ಉತ್ತರ ನೀಡಿ ಅಧಿಕಾರಿಗಳಿಗೆ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ವೈದ್ಯರ ನೇಮಕದ ಸರ್ಕಾರಿ ಆದೇಶದ ಪ್ರತಿಯೊಂದಿಗೆ ಬರಬೇಕೆಂದು ತಿಳಿಸಿ ತಮ್ಮ ಹೋರಾಟವನ್ನು ಎರಡನೇ ದಿನಕ್ಕೆ ಮುನ್ನಡೆಸುತ್ತೇವೆ ಎಂದು ಹೇಳಿದರು ಅದಕ್ಕೆ ನಮ್ಮ ಸಹ ಸಾರ್ವಜನಿಕರು ನಮ್ಮ ಅಂತಮರಾಗಿರಲಿ ನಮ್ಮ ಸಹಕಾರ ಕೂಡಿ ಯಾಕಂದ್ರೆ ನಮ್ಮ ಸಹ ಊರಾಗ ನಾವು ಬಹಳ ಅಂದ್ರೆ ಬಹಳ ಪ್ರಯತ್ನ ಮಾಡಿದೀವಿ ಆದ್ರೆ ಆಗಿಲ್ಲ ಲಾಸ್ಟ್ಗೆ ಸತ್ಯಾಗ್ರಹ ಮಾಡೋ ಪರಿಸ್ಥಿತಿ ಬಂತು ಆದ್ರೆ ಬಿ ಇಲ್ಲಿ ನಾವು ಡಾಕ್ಟರ್ ಬಂದಿರ್ಸೇವೆ ನಾವು ಅದನ್ನು ಇಲ್ಲಿ ಉತ್ಪಾ ಸತ್ಯಾಗ್ರಹ ನಾವು ಇದನ್ನ ಮಾಡೋದಿಲ್ಲ ಅದಕ್ಕೆ ನಾವು ಪ್ರತಿಯೊಬ್ಬರು ನಾಗರಿಕರು ನಮ್ಮ ಜೊತೆ ಸಹಕಾರ ಕೂಡ್ರಿ ನಿಮಗೆ ವಿನಂತಿ ಮಾಡ್ತೇನೆ ಯಾಕೆ ಇದು ಊರಿಗೆ ಊರಿಗೆ ಸಂಬಂಧಪಟ್ಟ ವಿಷಯಗಳು ಈ ಸಮಯದಲ್ಲಿ ಹಲವಾರು ಹೋರಾಟಗಾರರು ಬೆಂಬಲಿಗರು ಸ್ಥಳೀಯರು ಉಪಸ್ಥಿತರಿದ್ದರು